ಮೊನ್ನೆ ಹನುಮಂಗ ಗ್ರಾಮದಲ್ಲಿ ಬಲವಂತವಾದ ಮತಾಂತರ ನಡೆಯುತ್ತಾ ಇದೆ ಅಂತ ಹೇಳಿ ಒಂದಷ್ಟು ಜನ ಎಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಸ್ವಂತ ಸ್ವತ್ತ ಮನೆಯಲ್ಲಿ ಇಲ್ಲ ಅವರ ಕಾಂಪೌಂಡ್ ಅಲ್ಲಿ ಅವರ ಗೆಸ್ಟ್ ಹೌಸ್ ಅಲ್ಲಿ ಇಲ್ಲ ಅವರ ಫಾರ್ಮ್ ಹೌಸ್ ಅಲ್ಲಿ ಸೇರ್ಕೊಂಡು ಒಂದು 10 ಜನ 20 ಜನ 30 ಜನ 40 ಜನ ಸೇರ್ಕೊಂಡು ಪ್ರಾರ್ಥನೆ ಮಾಡಿದ್ರೆ 50 ಇರಲಿ 100 ಇರಲಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಅದನ್ನ ನೋಡ್ಬಿಟ್ಟು ಊರ್ಕೊಂಡು ಮತಾಂತರ ಮಾಡ್ತಾರೆ ಅಂತ ಬಂದಿದ್ರಲ್ಲಪ್ಪ ಈ ಯಾವ ಧರ್ಮವನ್ನ ಕಾಪಾಡ್ತೀನಿ ಅಂತ ಬಂದಿದ್ರು ಅವರು ಎಲ್ಲರೂ ಪಾಪ ಎಣ್ಣೆ ಒಡೆದು ಒಳ್ಳೆ ಸ್ಪಿರಿಟ್ ಅಲ್ಲಿ ಇತ್ತು ಆ ಒಳ್ಳೆ ಸ್ಪಿರಿಟ್ ಅಲ್ಲಿ ಇದ್ದವನು ಯಾವ ಮತಕ್ಕೆ ಸೇರಿದ ಅಂತ ನನಗೆ ಗೊತ್ತಿಲ್ಲ ಯಾವ ಮತದ ಅದು ರಕ್ಷಣೆಗಾಗಿ ಬಂದ ಅಂತ ಗೊತ್ತಿಲ್ಲ ಬಟ್ ನಮ್ಮ ಕ್ರೈಸ್ತ ಮತದ ಒಬ್ಬರು ಬೋಧಕರು ಸ್ವಯಂ ಇಚ್ಛೆಯಿಂದ ಅವರ ಮನೆಯಲ್ಲಿ ಅವರ ಆವರಣದಲ್ಲಿ ಅವರ ಜೊತೆ ಪ್ರಾರ್ಥನೆ ಮಾಡಬೇಕು ಅಂತ ಯಾರ್ಯಾರು ಸ್ವಯಂ ಇಚ್ಛೆಯಿಂದ ಬರ್ತಾರೋ ಅವರನ್ನೆಲ್ಲ ಸೇರಿಸಿಕೊಂಡು ಪ್ರಾರ್ಥನೆ ಮಾಡೋದು ತಪ್ಪ ಇದೆ ಇಷ್ಟಲ್ಲಿ ಮತಾಂತರ ಮಾಡಿದ್ರೆ ತಪ್ಪು ಅಂತ ಹೇಳ್ತೀರಪ್ಪ ಮತಾಂತರ ಮಾಡಿದ್ರೆ ತಪ್ಪಲ್ಲ ಬಲವಂತವಾದ ಮತಾಂತರ ತಪ್ಪು ಪೊಲೀಸನ್ನ ಕರ್ಕೊಂಡು ಬಂದ್ರಲ್ಲಪ್ಪ ಅಲ್ಲಿ ಆ ಪಬ್ಲಿಕ್ ಟಿವಿಯಲ್ಲೆಲ್ಲ ಹೇಳಿದ್ದೀರಾ ಪಬ್ಲಿಕ್ ಟಿವಿ ಅಂತೂ ಮೌತ್ ಪೀಸ್ ಅಲ್ವಾ ನೀವು ತಿರುಗಿ ಮತ್ತೆ ಹಾಕ್ತೀರಾ ಪೊಲೀಸ್ ಹತ್ರ ಕೇಳಿ ಎಷ್ಟು ಜನ ಮತಾಂತರ ಆಗಿದ್ರು ಅಂತಲ್ಲಿ ಯಾವನೋ ಕುಡ್ಕೊಂಡು 4 ಜನ ಬಂದ್ಬಿಟ್ಟು ರೋಲ್ ಕಾಲ್ಗೆ ಅಂತ ತಿರುಗುವವನು ಇವತ್ತು ನಾನು ಈ ಸಂಘಟನೆ ಆ ಸಂಘಟನೆ ಅಂತಾನೆ ನಿಜವಾಗ್ಲೂ ಆ ಸಂಘಟನೆ ಅಂತ ಚೆಕ್ ಮಾಡಿದೀರಾ ಯಾರೋ ಒಬ್ರು ಆರ್ ಎಸ್ ಎಸ್ ನವರು ಅಂತ ಆರ್ ಎಸ್ ಎಸ್ ಅವ್ರು ಇಂಥವ್ರು ಕಳಿಸ್ತಾರ ಸಿಗರೇಟ್ ಕೈಯಲ್ಲಿ ಇಟ್ಕೊಂಡು ಬೀಡಿ ಕೈಯಲ್ಲಿ ಇಟ್ಕೊಂಡು ಎಣ್ಣೆ ಹೊಡ್ಕೊಂಡು ಬಂದ್ಬಿಟ್ಟು ನಾನು ಆರ್ ಎಸ್ ಎಸ್ ಅವನು ಅಂತ ಹೇಳ್ತಾರ ಡ್ರಗ್ ಅಡಿಕ್ಟ್ಗಳ ಆರ್ ಎಸ್ ಎಸ್ ನವರು ಆರ್ ಎಸ್ ಎಸ್ ಶ್ರೇಷ್ಠವಾದಂತ ಒಂದು ಸಂಘಟನೆ ಅದಕ್ಕೆ ಸೇರೋರು ಹಿಂಗ್ ಬರ್ತಾರ ಇಲ್ಲ ಅವ್ರು ಕಳಿಸ್ತಾರ ಇಂಥವ್ರನ್ನ ನನ್ನ ಪ್ರಶ್ನೆ ನೇರವಾಗಿ ಬಲವಂತ ಮತಾಂತರ ಆಗಿದೆ ಹಾಕ್ರಿ ಕೇಸು 4 ದಿನ ಆಯ್ತು ಈಗ ಬಂದ್ರಿ ಇದ್ದವ್ರನ್ನೆಲ್ಲ ಓಡಿಸ್ಬಿಟ್ರಿ ಏನೋ ಭಯೋತ್ಪಾದನೆ ನಡೀತಾ ಇದ್ದಿದ್ದಲ್ಲಿ ಟೆರರಿಸ್ಟ್ ಆಕ್ಟಿವಿಟಿ ನಡೀತಾ ಇತ್ತಾ ರಾಜಕೀಯ ಮಾನ ಬರಿದ್ರಿ ನಿಮಗೆ ಟಿವಿಯಲ್ಲಿ ನಿಂತ್ಕೊಂಡು ಹೇಳಿದ್ರಿ ದುಡ್ಡು ಆಮೇಶ ಕೊಟ್ಟರು ಅಂತ ಪೊಲೀಸರು ಕರ್ಕೊಂಡ್ ಬಂದಿದ್ರಲ್ಲಪ್ಪ ಎಷ್ಟು ಜನಕ್ಕೆ ಅಲ್ಲಿ ಮತಾಂತರ ಆಗಿದೆ ಅಂತ ಪೊಲೀಸರು ಕಂಡಿಡಿದ್ರು ಒಬ್ರು ಇಲ್ಲ ಮಾಡ್ರೋ ಪೂಜೆ ಮಾಡ್ರೋ ನಿಮ್ಮ ಮನೆಗಳಲ್ಲಿ 100 50 500 ಜನಕ್ಕೆ ಇಟ್ಕೊಂಡು ಪೂಜೆ ಮಾಡ್ರಿ ಪ್ರಾರ್ಥನೆ ಮಾಡ್ರಿ ಯಾವನೇ ಬೇಡ ಅಂತಾನೆ ಬೀದಿ ಬಂದ್ಬಿಟ್ಟು ಪರಡಿಗಳ ತರ ತಿರುಗ್ತಿರಲ್ಲ ಯಾವುದೇ ಜಾತಿ ಆಗಿರ್ಲಿ ಯಾವುದೇ ಧರ್ಮ ಆಗಿರ್ಲಿ ಪ್ರಾರ್ಥನೆ ಹೋಗ್ರು ಯಾವನ ಪ್ರಾರ್ಥನೆ ಮಾಡ್ತಾ ಅಂತ ಅದನ್ನ ನೋಡಿದ್ರೆ ನಿಮ್ಗೆ ಉರಿತದಂತೆ ನಮ್ ಕ್ರೈಸ್ತ ಬಂಧುಗಳು ಹೇಳ್ತಾ ಇದ್ದೀನಿ ಯಾರ್ಯಾರು ಅಲ್ಲಿ ಬಂದಿದ್ರು ಏನು ನಡೆದಿಲ್ಲ ಅಲ್ಲಿ ಅಲ್ಲಿ ಪ್ರಾರ್ಥನೆ ನಡೆಯೋದನ್ನ ಕಂಟಿನ್ಯೂ ಆಗ್ತದೆ ಈಗ ಪೊಲೀಸರು ಅವ್ರ ಜೊತೆ ನಾವು ಮಾತುಕತೆ ನಡೆಸಿದ್ದೀವಿ ಅವ್ರಿಗೆ ಅರ್ಥ ಆಗಿದೆ ಏನು ಅಂತ ಯಾರ್ಯಾರು ಏನೇನ್ ಬರ್ಕೊಡ್ಬೇಕು ಅನ್ನೋದನ್ನ ನಾವು ತಿಳಿಸಿದ್ದೀವಿ ಆ ರೀತಿ ಇದು ಪ್ರಾರ್ಥನೆ ಮುಂದುವರಿತದೆ ಈ ದೇಶದಲ್ಲಿ ಪ್ರಾರ್ಥನೆ ಮಾಡಬಾರದು ಅನ್ನೋ ಕಾನೂನು ಇಲ್ಲ ನಾವು ಪ್ರಾರ್ಥನೆ ಮಾಡೋದ್ ನೋಡ್ಬಿಟ್ಟು ಹೊಟ್ಟೆ ಊರಿಯವನು ನಿಮ್ಮ ಧರ್ಮದವ್ರನ್ನ ಸೇರಿಸಿಕೊಂಡು ಒಂದ್ 100 ಜನ 500 ಜನ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ರು ಅದನ್ನ ಬಿಟ್ಟು ಪರೋಡಿ ಇರ್ತಾರ ಬಂದ್ಬಿಟ್ಟು ಪ್ರಾರ್ಥನೆ ಮಾಡೋ ಜಾಗದಲ್ಲಿ ತೊಂದರೆ ಕೊಡಕ್ ಬರ್ತಿರಲ್ಲ ಯಾವ ಧರ್ಮನ ನಿಂದಲಿ ಕುಡ್ಕೊಂಡ್ ಬರೋದಂತೆ ಎಣ್ಣೆ ಹೊಡ್ಕೊಂಡ್ ಬರೋದಂತೆ ಡ್ರಗ್ಸ್ ಹೊಡ್ಕೊಂಡ್ ಬರೋದಂತೆ ರೌಡಿಗಳಾಗ್ಬಿಡೋದಂತೆ ಏನ್ 100 ಜನ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರ ಅವ್ರ ಹತ್ರ ಬಂದ್ಬಿಟ್ಟು ಒಂದ್ 20 ಜನ ಬಂದ್ಬಿಟ್ರು ರೌಡಿ ನಾನು ರೌಡಿ ಅಂತ ತೋರಿಸ್ಕೊಂಡ್ಬಿಟ್ರೆ ನಿಮ್ಮನ್ನ ನೋಡಿ ಎದುರೋದು ನೀವು ದೊಡ್ಡ ಮನುಷ್ಯರು ಅಂತಲ್ಲ ಕಿಡಿಗೇಡಿಗಳು ಅಂತ 10 ಜನ 100 ಜನ ಹಿಂದೂಗಳೇ ಇರ್ಲಿ ಇಲ್ಲ ಮುಸಲ್ಮಾನರೇ ಇರ್ಲಿ ಡೀಸೆಂಟ್ ಆಗಿರೋರು 1000 ಜನ ಅಲ್ಲಿ ಇದ್ದಾಗ 10 ಜನ ಪರೋಡಿಗಳು ಬಂದಾಗ ಎಲ್ರಿಗೂ ಒಂಥರ ಬೇಜಾರಾಗ್ತದೆ ಆ ಬೇಸರ ಆಗಿದ್ದು ಇನ್ನು ಬರ್ರಿ ಹೇಳಿದಿನಲ್ಲಿ ಸಿಸಿ ಕ್ಯಾಮೆರಾ ಹಾಕಿ
ಯಾವನಾದರೂ ಅನಧಿಕೃತವಾಗಿ ಬಂದ್ರೆ ಪೊಲೀಸ್ ಹೇಳಿದ್ದೀವಿ ಯಾವ ಯಾವ ಪ್ರಾರ್ಥನೆ ಇದೆಯೋ ಹೇಳ್ತೀವಿ ತಿಳಿಸ್ತೀವಿ ನಿಮಗೆ ಬಂದು ನೋಡ್ರಿ ಅಲ್ಲಿ ಬಲವಂತಾದ ಪತಾತ್ರ ನಡೀತಾ ಇದೆ ಅಂತ ನೋಡಿ ಅವರು ಪೊಲೀಸರು ದೇ ಆರ್ ಫ್ರೀ ಟು ಕಮ್ ಪಬ್ಲಿಕ್ ಟಿವಿಗೆ ಹೇಳ್ತಾ ಇದ್ದೀನಿ ಈ ಕ್ಲಾರಿಫಿಕೇಶನ್ ಹಾಕ್ತೀರಿ ನೀವು ನಮ್ಮ ಅಪರಾಧ ಹಾಕಲ್ಲ ಒನ್ ಸೈಡೆಡ್ ಫಾಲೋ ಅಲ್ವಾ ಒನ್ ಸೈಡೆಡ್ ಫಾಲೋ ವಿಜಯವಾಣಿ ಆಗ್ತದಾ ಹಾಕಲ್ಲ ಈ ಕ್ಲಾರಿಫಿಕೇಶನ್ ಹಾಕಲ್ಲ ಪತಾತ್ರ ಆಗ್ಬಿಡ್ತು ಬಲವಂತ ಪತಾತ್ರ ಎಚ್ಚರಿಕೆ ಆಗ್ತದಪ್ಪ ಅಂದ್ರೆ ಪೊಲೀಸರು ಇರುವುದು ನಿಷ್ಕ್ರಿಯರಾಗಿದ್ರು ಬಂದಿದ್ರಲ್ಲ ಪೊಲೀಸರು ಅವ್ರ ಕಣ್ಣಿಗೆ ಏನು ಕಾಣಿಸಿಲ್ಲ ಇವ್ರು ಕಾಣಿಸ್ಬಿಡ್ತು ನಾಚಿಕೆ ಕೇಳಿದ ಸಂಗತಿ ಇದು ಈ ದೇಶದಲ್ಲಿ ನಡೀತಾ ಇರೋದು ಅದು ಏನು ಮಾಡೋಕ್ಕಾಗಲ್ಲ ನಮ್ಮ ಕ್ರೈಸ್ತ ಬಂಧುಗಳು ಹೇಳಲು ಧೈರ್ಯವಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಚಟುವಟಿಕೆಯಲ್ಲಿ ಯಾವುದೇ ತಪ್ಪಿಲ್ಲದಿದ್ದಾಗ ಧೈರ್ಯವಾಗಿ ಮಾಡಿ ನಮ್ಮ ಸಂವಿಧಾನ ಎಲ್ಲರಿಗೂ ಹಕ್ಕು ಕೊಟ್ಟಿದೆ ಬಲವಂತ ಮತಾಂತರಕ್ಕೆ ನಾನು ಅಪೋಸ್ ಮಾಡ್ತೀನಿ ನನ್ನ ವಿರೋಧ ಇದೆ ಈ ಪೊಲೀಸರನ್ನು ಮಾತಾಡಿದೀವಿ ಯಾರು ಭಯ ಬಿಡಬೇಡ್ರಿ ಪ್ರಾರ್ಥನೆಯನ್ನ ನಿಲ್ಲಿಸಲೇಬೇಡಿ ಎಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಪ್ರಾರ್ಥನೆ ಇದೆ ಮಾಡಿ ನಥಿಂಗ್ ಟು ಹ್ಯಾಪಿ ಅವನೇ ಈಗ ಯಾವನ ಬಂದಿದ್ದಂತೆ ಅಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಅವನು ಯಾರು ಅವನು ಅವನು ಒತ್ತುವರಿ ಜಮೀನಲ್ಲಿರೋದು ಅದನ್ನ ಒತ್ತುವರಿನ ತೆರವುಗೊಳಿಸೋದಕ್ಕೆ ಪ್ರಾರಂಭ ಮಾಡ್ತೀನಿ ಇಟ್ ಇಸ್ ಡನ್ ನಿನ್ ಕಾಲ ಶುರುವಾಯ್ತು ಇನ್ನೊಂದು ಹೇಳ್ತಾ ಇದ್ದೀನಿ ಪ್ರಾರ್ಥನೆ ಮಾಡೋರನ್ನ ಹೋಗಿ ಡಿಸ್ಟರ್ಬ್ ಮಾಡೋರ್ಗೊಂದು ಹೇಳ್ತೀನಿ ಯಾವನು ಇದಕ್ಕೆ ಎಲ್ಲೆಲ್ಲ ಸಪೋರ್ಟ್ ಮಾಡ್ತಿರೋ ಆ ಪ್ರಾರ್ಥನೆ ಫಲ ನೋಡ್ಕೊಡ್ರಿ ಹೆಂಗ್ ಬರ್ತದಂತ ಅಲ್ಲಾಡೋಗ್ಬಿಡ್ತೀರಾ ಯಾಕಯ್ಯ ಇದು ಸವಾಸ ಅನ್ನಿಸ್ಬಿಡ್ಬೇಕು ನಿಮಗೆ ಧನ್ಯವಾದ